ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವ ತಂದೆಯನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಭಕ್ತಿಯಿಂದ ನೆನೆದು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಈ ಪವಿತ್ರವಾಗಿರುವಂಥ ಪ್ರಾಂಗಣದಲ್ಲಿ ಸಮ್ಮಿಲಿತರಾಗಿರುವ ಎಲ್ಲ ಆತ್ಮೀಯ ಗುರು ಹಿರಿಯರೇ, ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮಾಧ್ಯಮದ ಬಂಧುಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು. ಒಬ್ಬ ಸ್ವಾಮಿಯಾದವನಿಗೆ, ಗುರು ಆದವನಿಗೆ ಭಕ್ತರ ಬಗ್ಗೆ ಕಳಕಳಿ ಇರಬೇಕು, ಸಮಾಜದ ಬಗ್ಗೆ ಕಳಕಳಿ ಇರಬೇಕು. ಅದು ಗುರುವಿಗೆ ಗೌರವವನ್ನು ತರುವಂಥ ಬಹಳ ಹಿರಿದಾದ ಗುಣ ಅದು. ಮರಾಠಿಯೊಳಗೆ ಒಂದು ಮಾತು ಹೇಳ್ತಾರೆ ಭಾಳ ಚಂದ, ಗುರುವಿನಲ್ಲಿ ಏನಿರಬೇಕು, ಶಿಷ್ಯನೊಳಗೆ ಏನಿರಬೇಕು ಅನ್ನುವುದನ್ನು ಒಬ್ಬ ಮರಾಠಿ ಸಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಗುರುಲ ಕಳಕಳ ಅಸಾವ, ಶಿಷ್ಯಾಲ ತಳಮಳ ಅಸಾವ. ಭಾಳ ಚಂದ ಹೇಳ್ತಾನೆ. ಗುರುವಿನಲ್ಲಿ ಕಳಕಳಿ ಇರಬೇಕಂತ, ಕಾಳಜಿ. ಕಳಕಳಿ ಅಂದರೆ ಕಾಳಜಿ. ಸಮಾಜದ ಬಗ್ಗೆ ಪ್ರೇಮ, ಕಕ್ಕುಲತೆ, ಕರುಣೆ. ನೋಡಿ, ಗುರುಲ ಕಳಕಳ ಅಸಾವ, ಶಿಷ್ಯಾಲ ತಳಮಳ ಅಸಾವ. ನಿಮ್ಮೊಳಗೆ ತಳಮಳ ಇರಬೇಕಂತ, ಅವರೊಳಗೆ ಕಳಕಳಿ ಇರಬೇಕಂತ. ಎಲ್ಲಿ ಕಳಕಳಿ ಇರ್ತದ, ಎಲ್ಲಿ ತಳಮಳ ಇರ್ತದ, ಅಂತ ಸಮಾಜ ಉದ್ಧಾರ ಆಗಿ ಹೋಗಿಬಿಡ್ತದ, ಉದ್ಧಾರ ಆಗಿ ಹೋಗಿಬಿಡ್ತದ. ಪ್ಲಸ್ಸು ಮೈನಸ್ಸು ಕೂಡಿದ್ರೆ ಹೆಂಗೆ ಬೆಳಕು ಕೊಡ್ತದಲ್ಲ ವಿದ್ಯುತ್. ಬರೇ ಪ್ಲಸ್ ಇತ್ತು ಮೈನಸ್ ಇಲ್ಲಂದ್ರೆ ಕೆಲಸ ಆಗೋದಿಲ್ಲ. ಬರೇ ಮೈನಸ್ ಇತ್ತು ಪ್ಲಸ್ ಇಲ್ಲಂದ್ರೆ ಕೆಲಸ ಆಗೋದಿಲ್ಲ. ಸೌಂಡ್ ಸಿಸ್ಟಮ್ ಕೆಲಸ ಮಾಡಬೇಕು ಅಂದ್ರೆ ಅದು ಇರಬೇಕು. ಬಾಕ್ಸ್ ಬೇಕಾದಷ್ಟು ದೊಡ್ಡವಿರಲಿ, ಆಂಪ್ಲಿಫೈಯರ್ ಎಷ್ಟು ವ್ಯಾಟದ್ದ ಇರಲಿ, ಮೌತ್ ಪೀಸ್ ಭಾಳ ಅದ್ಭುತನೇ ಇರಲಿ, ಏನೆಲ್ಲ ಇದ್ರೂ ಕೂಡ ಅದಕ್ಕೇನು ಬೇಕು, ಆ ಪವರ್ ಇಲ್ಲದೆ ಹೋದ್ರೆ ಅದು ಹೆಂಗೆ ಕೆಲಸ ಮಾಡೋದಿಲ್ಲವೋ ಹಾಗೆ ಗುರುವಿನ ಶಿಷ್ಯನ ನಡುವೆ ಭಕ್ತಿ ಪ್ರೇಮದ ಕನೆಕ್ಷನ್ ಇಲ್ಲದೆ ಹೋದ್ರೆ ಯಾವ ಸಮಾಜವೂ ಕೂಡ ಉದ್ಧಾರ ಆಗೋದಿಲ್ಲ. ಅಂಥ ಅಪರೂಪದ ಕಳಕಳಿಯ ಪೂಜ್ಯರನ್ನು ಪಡೆದ ಶಹಪುರದ ಜನತೆ ನೀವು ನಿಜವಾಗಲೂ ಕೂಡ ಭಾಗ್ಯವಂತರು, ಪುಣ್ಯವಂತರು. ಅಂದರೆ ಶಿಷ್ಯರಲ್ಲಿಯೂ ಕೂಡ ಅದರ ಬಗ್ಗೆ ಕಳಕಳಿ ಬೇಕು, ತಳಮಳ ಬೇಕು. ಅವೆರಡೂ ಕೂಡಿದಾಗಲೇ ನಿಜವಾಗಲೂ ಕೂಡ ಒಂದು ವಿಶೇಷವಾಗಿರುವಂಥ ಫಲವನ್ನು ಈ ಮಾನವ ಸಮಾಜದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಂತಹ ಭಾವೈಕ್ಯತೆಯನ್ನು ಬಿಂಬಿಸಿ ಈ ಸಮಾಜದಲ್ಲಿ ಒಂದು ನೈತಿಕ ಮೌಲ್ಯವನ್ನು ತುಂಬುವ ಸಲುವಾಗಿಯೇ ವಿಶ್ವಧರ್ಮ ಪ್ರವಚನ ಆರಂಭ ಆಗಿದೆ. ನಿನ್ನೆ ದಿನ ತಾವೆಲ್ಲ ಕೇಳ್ತಾ ಇದ್ದೀರಿ, ರಿಲಿಜಿಯನ್ ಆ್ಯಂಡ್ ಮನಿ ಬೋತ್ ಆರ್ ಮೆಡಿಸನ್ಸ್. ಇವೆರಡೂ ಕೂಡ ಔಷಧಿಗಳೇ, ಆದರೆ ಒಂದು ಒಳಗೆ ತಗೊಳ್ಳೋದು, ಒಂದು ಹೊರಗೆ ಬಳಸೋದು. ರಿಲಿಜಿಯನ್ ಈಸ್ ಎ ಟಾನಿಕ್, ಮನಿ ಈಸ್ ಎ ಕ್ರೀಮ್. ಹೊರಗೆ ಬಳಕೆಯಾಗುವಂಥದ್ದು ಸಂಪತ್ತು. ನಿನ್ನೆಯ ಪ್ರವಚನದೊಳಗ ವಿಷಯದ ಚಿಂತನೆ ಸಾಗಿತ್ತು. ನಾವು ಸಂಪತ್ತು ಅಂದ ತಕ್ಷಣವೇ ಮನುಷ್ಯರು ರೊಕ್ಕ ಅನ್ನೋದೇ ಸಂಪತ್ತು ಅಂತ ತಿಳ್ಕೊಳ್ತೇವೆ, ಹಣ ಅನ್ನೋದೇ ಸಂಪತ್ತು ಅಂತ ತಿಳ್ಕೋತೇವೆ. ಆದರೆ ಆ ಸಂಪತ್ತು ಕೇವಲ ವ್ಯಾವಹಾರಿಕ ಸತ್ಯ, ಅದು ಜೀವನದ ಸತ್ಯ ಅಲ್ಲ.
ಜೀವನದ ಸತ್ಯ ಬೇರಿದೆ. ವ್ಯಾವಹಾರಿಕ ಸತ್ಯವನ್ನೇ ಸತ್ಯ ಅಂತ ತಿಳ್ಕೊಂಡು ಈ ಜಗತ್ತಿನೊಳಗೆ ಸಂಪಾದನೆಯ ಸಲುವಾಗಿನೇ ಜೀವನವನ್ನು ಕಳೀತ ಮಾನವ ಲೋಕ ಇವತ್ತು ಅತ್ಯಂತ ದುಃಖದಲ್ಲಿ ಇದೆ. ಒಬ್ಬ ಹಿಂದಿ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾನೆ, ಜಿಂದಗಿ ಮೇ ಪೈಸಾಹಿ ಮತ್ ಕಮಾನ, ಬರೇ ದುಡ್ಡು ಗಳಿಸೋದಷ್ಟೇ ಜೀವನ ಅಲ್ಲ, ಮತ್ತೇನು ಗಳಿಸ್ಬೇಕು. ಹಿಂದಿ ಕವಿ ಹೇಳ್ತಾನೆ, ಜಿಂದಗಿ ಮೇ ಪೈಸಾಹಿ ಮತ್ ಕಮಾನ ಪ್ರತಿಷ್ಠಾ ಔರ್ ಧರ್ಮ ಕಮಾನ. ಜೀವನದೊಳಗೆ ಪ್ರತಿಷ್ಠೆ ಗೌರವವನ್ನು ಕಾಪಾಡಿಕೊಳ್ಳುವಂಥ ಧರ್ಮದ ಸಂಪಾದನೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾನೆ ಅವನು. ಅದು ನಿಜವಾದ ಸಂಪತ್ತು. ಉಳಿದೆಲ್ಲ ಸಂಪತ್ತುಗಳು ಕೂಡ ಅಸ್ಥಿರ, ಒಂದು ದಿನ ಇದ್ದಂಗೆ ಕಾಣ್ತಾವ, ಒಂದು ದಿನ ಇಲ್ಲದಂಗೆ ಆಗ್ತಾವ. ಅದಕ್ಕಾಗಿನೇ ಅಪ್ಪ ಬಸವಣ್ಣನವರು ಒಂದು ವಚನದೊಳಗೆ ಬಹಳ ಸುಂದರವಾಗಿ ಅಪ್ಪಣೆಯನ್ನು ಕೊಡ್ತಾರೆ. ಸಂಸಾರವೆಂಬುವುದೊಂದು ಗಾಳಿಯ ಸ್ವಡರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನೆಚ್ಚಿ ಕೆಡಬೇಡ, ಇದನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಸಿರಿಯನ್ನು ನೆಚ್ಚಿ ಕೆಡಬೇಡ, ಅದು ಯಾರಿಗೂ ಸುಖವನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಅಪ್ಪ ಅವರು ಹೇಳ್ತಾರೆ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಎರಡು ಕಣ್ಣಿಗೆ ಕಟ್ಟುವಂಥ ಉದಾಹರಣೆಗಳನ್ನು ಕೊಡ್ತಾರೆ, ದೃಷ್ಟಾಂತಗಳನ್ನು ಕೊಡ್ತಾರೆ. ಎಷ್ಟು ಚಂದ ಚಿಂತನೆ ಮಾಡ್ತಾರೆ. ನಾಲ್ಕು ಸಾಲಿನ ವಚನ, ದೊಡ್ಡ ಕಾವ್ಯ ಅಲ್ಲ, ಗ್ರಂಥ ಅಲ್ಲ, ಕನ್ನಡದ ಸುಲಲಿತವಾದ ತಿಳಿಯುವ ಮಾತಿನೊಳಗೆ ಬದುಕಿನ ಸತ್ಯವನ್ನು, ವಿಶ್ವಧರ್ಮದ ಸಂದೇಶವನ್ನು ಕೊಡ್ತಾರೆ ಅಪ್ಪ ಬಸವಣ್ಣನವರು. ಈ ಜೀವನ ಅನ್ನೋದು ಹೆಂಗದ, ಒಂದು ಮಾತಿನೊಳಗೆ ಹೇಳಿದರು ಅವರು, ಸಂಸಾರವೆಂಬುವುದೊಂದು ಗಾಳಿಯ ಸೊಡರು. ಈ ಜೀವನ, ಈ ಬದುಕು ಅನ್ನೋದು ಇದು ಎಷ್ಟು ಅಸ್ಥಿರವಾಗಿ ಅದ ಅಂದ್ರ, ಇದು ಗಾಳಿಗಿಟ್ಟು ದೀಪದಂಗೈತಂತ. ದೊಡ್ಡ ರಂಗೇಗೌಡರು ಹೇಳ್ತಾರೆ ಕನ್ನಡ ಸಾಹಿತ್ಯದೊಳಗ, ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ ಆಗಲೋ ಈಗಲೋ ಯಾವಾಗಲೂ ಆರಿ ಹೋಗಬಹುದು. ಗಾಳಿಗೊಡ್ಡಿದ ದೀಪ ನಮ್ಮ ಬದುಕು, ಸ್ಥಿರವಲ್ಲ ಅಸ್ಥಿರ. ಅದು ಯಾವಾಗ ಅರ್ಥದೋ ಗೊತ್ತೇ ಇಲ್ಲ. ಅದಕ್ಕಾಗಿನೇ ಕನ್ನಡದೊಳಗೆ ಬಲ್ಲವರು ಎಷ್ಟು ಚಂದ ಒಂದು ಶಬ್ದ ಬಳಸಿದ್ರು ಅಂದ್ರ, ಹುಟ್ಟಿದಾಗ ಮಾಡ್ತಾರ ಆರ್ತಿ, ಮುಂದೆ ಲಗ್ನದಾಗ ಮಾಡ್ತಾರ, ಕುಬಿಸ್ದಾಗ ಮಾಡ್ತಾರ, ಕೊನೆಗೆ ಸತ್ತಾಗೂ ಮಾಡ್ತಾರ. ಏನು ಮಾಡ್ತಾರ್ರಿ, ಆರ್ತಿ ಮಾಡ್ತಾರೆ. ಅದು ಎಷ್ಟು ಅರ್ಥಪೂರ್ಣ ಆದ ಮೂರಕ್ಷರದ ಪದ ಅಂದ್ರೆ, ಅದನ್ನು ಒಂದು ಮೂರ್ನಾಲ್ಕು ಸಲ ಅನ್ರಿ, ಆರ್ತಿ ಆರ್ತಿ, ನೀವು ಒಂದು ದಿನ ಆರ್ತಿ, ಅದಕ್ಕೆ ಅದು ಆರ್ತಿ. ಎಷ್ಟು ಚಂದ ಅರ್ಥ ಅದಲ್ಲ, ಆರ್ತಿ ಇದು, ಅದಕ್ಕೆ ನಿನಗೆ ಮಾಡ್ತಾರೋ ಆರ್ತಿ. ಒಂದು ದಿನ ನಿನ್ನಿಕ್ಕಿ ಆರ್ತಿ, ಗಾಳಿಗಿಟ್ಟ ದೀಪದಂತೆ ನಿನ್ನ ಬದುಕು, ಸ್ಥಿರ ಅಲ್ಲ ಅಸ್ಥಿರ ಅದ. ಎಷ್ಟು ಚಂದ ಹೇಳ್ತಾರಲ್ಲ ಅಪ್ಪ ಅವರು, ಗಾಳಿಯ ಸೊಡರು, ಸೊಡರು ಅಂದ್ರೆ ದೀಪ, ಒಂದು ಮಾತು ಬದುಕಿನ ಸತ್ಯ. ಇಂಥ ಅಸ್ಥಿರವಾದ ಬದುಕಿಗಾಗಿ ಎಷ್ಟು ಬಡದಾಡ್ತೀಯ, ಎಷ್ಟು ಹೋರಾಟ ಮಾಡ್ತೀಯ. ಸಂಪತ್ತಿನ ದಾಹಕ್ಕಾಗಿ ಮಾಡಬಾರ್ದನ್ನ ಮಾಡ್ತೀಯಲ್ಲೋ, ಎಷ್ಟು ವಿಚಿತ್ರ ನಿನ್ನ ಜೀವನ.
ಎಂಥ ಎಚ್ಚರಿಕೆಯ ಮಾತನ್ನು ಅಪ್ಪ ಅವರು ಹೇಳ್ತಾರೆ. ಮುಂದಿನ ಮಾತನ್ನು ಹೇಳಿದರು, ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಅನ್ನೋದು ಕೂಡ ಅದು ಶಾಶ್ವತ ಅಲ್ಲ. ಸಂಪತ್ತು ಬಂದಿರಬಹುದು, ಸೇರಿರಬಹುದು, ಸಿರಿವಂತನಾಗಿರಬಹುದು. ಒಂದು ಬಾರಿ ಸಿರಿವಂತನಾದವನು ಸದಾ ಸಿರಿವಂತನಾಗಿ ಇರ್ತಾನೆ ಅನ್ನೋದಕ್ಕೆ ಏನೂ ಗ್ಯಾರಂಟಿ ಇಲ್ಲ. ಅಜ್ಜನ ಕಾಲದಲ್ಲಿ ಸಿರಿವಂತರಾಗಿ ಬಾಳಿ ಬೆಳಗಿರುವಂಥವರ ಮನೆತನಗಳನ್ನು ಮೊಮ್ಮಕ್ಕಳ ಕಾಲಕ್ಕೆ ನೋಡಿದರೆ ಬಡತನದ ಬವಣೆಯ ಬದುಕನ್ನು ಕಳೀತಾರ. ಇತಿಹಾಸದ ಪುಟಗಳನ್ನು ತೆಗೆದು ನೋಡಬೇಕು ನಾವೆಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟರು. ಸಂತೆಯ ಮಂದಿ ಕಂಡಯ್ಯ, ಈ ಸಂಪತ್ತನ್ನೋದು ಹ್ಯಾಂಗದ ಅಂದ್ರೆ ಸಂತಿಗೆ ಕೂಡಿದ ಮಂದಿ ಇದ್ದಂಗಂತ. ಮಾರ್ಕೆಟ್ ಡೇ ಏನು ನೋಡ್ಬೇಕು, ಎಲ್ಲರೂ ಬಂದಿರ್ತಾರೆ, ಎಲ್ಲ ವ್ಯಾಪಾರ ಮಾಡೋರು ಬಂದಿರ್ತಾರೆ, ದವಸ ಧಾನ್ಯಗಳನ್ನು ತಂದಿರ್ತಾರೆ, ಬಟ್ಟೆ ಬರೆಗಳನ್ನು ತಂದಿರ್ತಾರೆ, ಮಸಾಲೆ ಸಾಮಾನುಗಳನ್ನು ತಂದಿರ್ತಾರೆ, ತರಕಾರಿಗಳನ್ನು ತಂದಿರ್ತಾರೆ, ಹಣ್ಣು ಹಂಪಗಳನ್ನು ತಂದಿರ್ತಾರೆ, ಏನೆಲ್ಲ ತಂದಿರ್ತಾರೆ. ಮಾರ್ಕೆಟ್ ನಡೆದಿರ್ತದೆ, ಅವರು ಮಾತಾಡ್ತಿರ್ತಾರೆ, ಇವರು ಮಾತಾಡ್ತಿರ್ತಾರೆ, ಸಂತೆ 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 ಗಲಾಟೆ ತುಂಬಿರ್ತದೆ. ತುಂಬಿರುವ ಸಂತೆ ಹಂಗೇ ಇರ್ತದೆ ಅಂತಲ್ಲ, ಎಲ್ಲಿ ತನ ಹೊತ್ತು ಮುಣುಗೋ ತನ ಸಂತಿ ನೋಡಬಹುದು. ಹೊತ್ತು ಮುಣುಗಿ ಕತ್ತಲಾಯಿತು ಅಂದ್ರೆ ಸಂತಿಯೊಳಗೆ ಯಾರೂ ಇರೋದಿಲ್ಲ. ಕಾಯಂ ಯಾವ ಇರ್ತಾವ ಅವ ಇರ್ತಾವ. ಸಂತಿಯೆಲ್ಲ ಬಯಲಾತು, ಏನಿರ್ತಾವ್ರಿ, ಅಂಗಡಿ ಸಲುವಾಗಿ ಜೋಡಿಸಿದ ಕಲ್ಲ, ಕೊಳತು ಟೊಮೆಟೊ, ಕೆಟ್ಟ ಉಳ್ಳಾಗಡ್ಡಿ, ಮೆಣಸಿನಕಾಯಿ ತುಂಬ, ಹೊಲಸದ್ದು ನಾರುವಂಥ ತರಕಾರಿಗಳು, ಇವನು ತಿನ್ನಾಕ ಬಂದ ಕತ್ತಿ ಹಂದಿ ನಾಯಿ ಇರ್ತಾವ. ಎಷ್ಟು ಚಂದ ಕಣ್ಣಿಗೆ ಕಟ್ಟುವಂಗೆ ಹೇಳ್ತಾರಲ್ಲ. ಸಿರಿ ಅನ್ನೋದು ಕೂಡ ಹಂಗೆ ಇದೆಯೋ, ಅದು ಸಂತೆಯ ಮಂದಿ ಕಂಡಯ್ಯ, ಕೂಡಿದಂಗೆ ತೋರ್ತದೆ. ಆದರೆ ಕೂಡಿದ ಸಂತೆ ಅದು ಸ್ಥಿರವಾಗಿರುವಂಥದ್ದಲ್ಲ. ಹೊತ್ತು ಮುಳುಗಿತು ಅಂದ್ರೆ ಬಯಲಿಗೆ ಬಯಲಾಗಿ ಹೋಗ್ತದೆ. ಬಯಲಿಗೆ ಬಯಲಾಗಿ ಹೋಗ್ತದೆ. ಅದಕ್ಕಾಗಿ ಅವ್ರು ಹೇಳಿದರು, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ. ಇದನ್ನು ನೆಚ್ಚಿ ಹುಚ್ಚನಾಗಿ ಬದುಕನ್ನು ಕಳೀಬೇಡ, ಇದೇ ನನಗೆ ನಿಜವಾದ ಸುಖ ಕೊಡ್ತದೆ ಅನ್ನುವಂಥ ಭ್ರಾಂತಿಯೊಳಗೆ ಜೀವನ ಮಾಡಬೇಡ. ಅದು ಯಾರಿಗೂ ಸುಖವನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ, ಕೊಡೋದಿಲ್ಲ. ಒಬ್ಬ ಹಿಂದಿ ಕವಿ ಭಾಳ ಚಂದ ಒಂದು ಮಾತು ಹೇಳ್ತಾನೆ, ಧನ್ ಸೇ ಕ್ಯಾ ಕ್ಯಾ ಮಿಲೇಗಾ ಇಸ್ ದುನಿಯಾ ಮೇ, ಧನ್ ಸೇ ಕ್ಯಾ ಕ್ಯಾ ಮಿಲೇಗಾ ಇಸ್ ದುನಿಯಾ ಮೇ, ಧನ್ ಸೇ ಕುಚ್ ಕುಚ್ ಮಿಲೇಗಾ ಮಗರ್ ಸಬ್ ಕುಚ್ ನಹಿ ಮಿಲೇಗಾ. ಏನೇನೋ ಒಂದಿಷ್ಟು ಸಿಗಬಹುದು ದುಡ್ಡು ಕೊಟ್ರೆ, ಆದ್ರೆ ಎಲ್ಲದನ್ನೂ ಕೂಡ ದುಡ್ಡು ಕೊಟ್ಟು ಈ ಜಗತ್ತಿನೊಳಗೆ ಖರೀದಿ ಮಾಡೋಕ್ಕಾಗೋದಿಲ್ಲ. ಸಬ್ ಕುಚ್ ನಹಿ ಮಿಲೇಗಾ, ಧನ್ ಸೆ ಔರತ್ ಮಿಲೇಗಿ ಮಗರ್ ಮಾ ನಹಿ ಮಿಲೇಗಿ. ಧನ್ ಸೆ ಔರತ್ ಮಿಲೇಗಿ, ದುಡ್ಡು ಕೊಟ್ರೆ ಈ ಜಗತ್ತಿನೊಳಗೆ ಹೆಣ್ಣುಗಳು ಸಿಗಬಹುದು, ಆದ್ರೆ ದುಡ್ಡು ಕೊಟ್ರೆ ಹಡೆದ ತಾಯಿ ಸಿಗೋದಿಲ್ಲೋ ಹುಚ್ಚಪ್ಪ. ಮಾ ನಹಿ ಮಿಲೇಗಿ, ಔರತ್ ಮಿಲೇಗಿ ಮಗರ್ ಮಾ ನಹಿ ಮಿಲೇಗಿ. ಧನ್ ಸೆ ರೋಟಿ ಮಿಲೇಗಿ ಮಗರ್ ಭೂಕ್ ನಹಿ ಮಿಲೇಗಿ. ಮಾರ್ಕೆಟಿನೊಳಗೆ ದುಡ್ಡು ಕೊಟ್ಟು ರೆಡಿಮೇಡ್ ಫುಡ್ಗಳು ಬೇಕಾದೊಟ್ಟು ಸಿಗ್ತಾವೆ. ಜನ ಮನೆಯೊಳಗೆ ಅಡುಗೆ ಮಾಡೋದ ಬೇಡ, ಗಡಿಗೆ ತೊಳೆಯೋದ ಬೇಡ. ಏನೆಲ್ಲ ರೆಡಿಮೇಡ್ ಫುಡ್ಗಳು ಬಂದಾವ, ತರೋದದ, ನೀಡ್ಕೊಳ್ಳೋದದ, ಉಣ್ಣೋದದ. ಅದಕ್ಕೆ ಹೆಸರು ಎಷ್ಟು ಚಂದ ಇಟ್ಟಾರಂದ್ರೆ ಫಾಸ್ಟ್ ಫುಡ್. ಫಾಸ್ಟ್ ಫುಡ್ ಉಂಡು 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 ಫಾಸ್ಟಾಗಿ ಹೋಗಿ ಬಿಡೋದ ಕಡೆ, 45ಕ್ಕೆ ಹಲಗಿ ಬಿಡಿಯೋದು.
ಫಾಸ್ಟ್ ಅಲ್ಲ ಲೈಫ್. ಸಮಾಧಾನನೇ ಇಲ್ಲ ಮನುಷ್ಯ ಉಣ್ಣಾಕ ತಿನ್ನಾಕ ಸಮಾಧಾನ ಇಲ್ಲ ಅಂದ್ರೆ ಮತ್ತೆ ಯಾವುದಕ್ಕಾಗಿ ಸಮಾಧಾನ ಇರ್ತಾನೆ ಹೇಳಿ? ಇವತ್ತಿನ ಕಾಲದೊಳಗೆ ಕೆಲವರಿಗೆ ಊಟ ಮಾಡಾಕ ಸಹಿತ ಪುರುಸತ್ತೆ, ಭಾಳ ಬಿಜಿ ಇದ್ದಾರೋ, ಊಟ ಮಾಡಾಕ ಸಹಿತ ಪುರುಸೊತ್ತಿಲ್ಲ. ವಿಚಾರ ಮಾಡ್ರಿ, ಯಾವುದಕ್ಕಾಗಿ ಮನುಷ್ಯ ಬದುಕನ್ನು ಕಳೀಬೇಕಾಗಿದೆಯೋ ಆ ಮೂಲ ಸತ್ಯವನ್ನು ಮರೆತು ಭ್ರಾಂತಿಯಿಂದ ಬದುಕನ್ನು ಕಳೀತಾ ಜೀವನದ ಶಾಂತಿಯನ್ನು ಕಳ್ಕೊಳ್ತಾ ಇದ್ದಾನೆ ಮನುಷ್ಯ ಇವತ್ತು. ಅದಕ್ಕಾಗಿ ಹೇಳಿದರು ಬಲ್ಲವರು, ಜಿಂದಗಿ ಮೇ ದೋ ಸಮಾಧಾನ ಸೇ ಕರ್ನಾ, ಜೀವನದೊಳಗೆ ಎರಡನ್ನ ಅತ್ಯಂತ ಸಮಾಧಾನದಿಂದ ಮಾಡಬೇಕಂತ. ದೋ ಸಮಾಧಾನ ಸೇ ಕರ್ಣ, ಯಾವ್ಯಾವು? ಏಕ್ ಭೋಜನ್, ದುಸರಾ ಭಜನ್. ಎಷ್ಟು ಚಂದ ಹೇಳ್ತಾನೆ ಕವಿ, ಭೋಜನ್ ಔರ್ ಭಜನ್ ದೋ ಜಿಂದಗಿ ಮೇ ಸಮಾಧಾನ ಸೇ ಕರ್ಣ. ಎಷ್ಟು ಸಮಾಧಾನದಿಂದ ನಿಧಾನಗತಿಯೊಳಗೆ ನೀವು ಪ್ರಸಾದವನ್ನು ಮಾಡ್ತೀರೋ ಆ ಪ್ರಸಾದ ನಿಮ್ಮ ಬದುಕಿಗೆ ಪ್ರಸನ್ನತೆಯನ್ನು ತಂದುಕೊಡ್ತದೆ. ಸಂಸ್ಕೃತದೊಳಗೆ ಭಾಳ ಚಂದ ಹೇಳಿದರು, ಪ್ರಸಾದಸ್ತು ಪ್ರಸನ್ನತಃ. ಸುಮ್ಮನೆ ಗ್ವಾಡಿ ಮ್ಯಾಗ ಮನ್ಯಾಗ ಅನ್ನಪೂರ್ಣೇಶ್ವರಿ ಪ್ರಸನ್ನ ಅಂತ ಬರೆದ್ರೆ ಪ್ರಸನ್ನ ಆಗಂಗಿಲ್ಲ, ನೀವು ಬರೆದಿದ್ದು ಗ್ವಾಡಿಗೆ ಗೊತ್ತಾಗಂಗಿಲ್ಲ. ಎಲ್ಲರೂ ಅಡುಗೆ ಮನೆ ಗ್ವಾಡಿಗೆ ನೋಡಬೇಕು, ಅನ್ನಪೂರ್ಣೇಶ್ವರಿ ಪ್ರಸನ್ನ, ನೀನು ಪ್ರಸನ್ನಿಲ್ಲ, ಆಕೆ ಹಂಗೆ ಪ್ರಸನ್ನ ಆಗಬೇಕು, ಅಷ್ಟು ಇಲ್ಲ ಆಲೋಚನೆಗಳು. ಗ್ವಾಡಿ ಮ್ಯಾಗ ಬರೆಯೋದು, ಒಳಗೆ ಅಸಮಾಧಾನ ತುಂಬಿಕೊಳ್ಳೋದು. ಪ್ರಸಾದ ಮಾಡುವಲ್ಲಿಯೂ ಕೂಡ ನಮಗೆ ಸಮಾಧಾನದ ಭಾವ ಬರಲಿಲ್ಲ ಅಂದ್ರೆ, ಆ ಪ್ರಸನ್ನತೆ ಬರಲಿಲ್ಲ ಅಂದ್ರೆ ಜೀವನದೊಳಗೆ ಧನ್ಯತೆಯನ್ನು ಕಾಣುವುದು ಕಷ್ಟದ. ಅದಕ್ಕಾಗಿ ಭೋಜನ್ ಸಮಾಧಾನ ಸೇ ಕರ್ಣ. ಅಪ್ಪ ಅವರು ಹೇಳ್ತಾರೆ ಬಸವಣ್ಣನವರು, ಮೌನದಲ್ಲಿ ಉಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಲುಂಡರೆ ಕರ್ಣ ವೃತ್ತಿಗಳು ಅಡಗುವವು ಅಂತಾರೆ. ನಿನ್ನ ಕರ್ಣ ವೃತ್ತಿಗಳು, ನಿನ್ನ ಚಾಂಚಲ್ಯದ ಮನಸ್ಸು, ನಿನ್ನ ಇಂದ್ರಿಯಗಳ ವಿಕಾರ, ನಿನ್ನ ಮನಸ್ಸಿನೊಳಗೆ ತುಂಬಿರುವಂಥ ಅಜ್ಞಾನ, ನಿನ್ನ ಮನಸ್ಸಿನೊಳಗೆ ತುಂಬಿರುವಂಥ ಅವಿವೇಕ ದೂರ ಆಗ್ತದೆ. ಅದಕ್ಕಾಗಿನೇ ನಮ್ಮ ಹಿರಿಯರು ಭಾಳ ಚಂದ ನೋಡ್ರಿ, ಅವರೊಂದು ಎರಡು ಮೂರು ಮಾತು ಹೇಳ್ತಿದ್ರು. ಹಿರಿಯರು ಹೇಳುವ ಮಾತಿನೊಳಗೆ ಜೀವನದ ಸತ್ಯವೇ ಅಡಕವಾಗಿದೆ. ಅವ್ರು ಎಷ್ಟು ಚಂದ ಹೇಳ್ತಿದ್ರು ಅಂದರು, ಅವ್ರು ಹೇಳ್ತಿದ್ರು, ತಮ್ಮ ಮೈ ಮುರಿದು ದುಡಿ, ಹೊಟ್ಟೆ ತುಂಬ ಊಟ ಮಾಡು, ಕಣ್ಣು ತುಂಬ ನಿದ್ದೆ ಮಾಡು, ಜೀವನದೊಳಗೆ ತಣ್ಣಗಿರು ಅಂದ್ರು. ಅವ್ರು ಹಿಂಗಿಲ್ಲ ಇಲ್ಲ, ನಾವ್ಯಾರು ಹೊಟ್ಟೆ ತುಂಬ ಊಟ ಮಾಡೋರು ಇಲ್ಲ, ಕಣ್ಣು ತುಂಬ ನಿದ್ದೆ ಮಾಡೋವು ಇಲ್ಲ, ಹುಟ್ಟಿದ ಮಕ್ಕಳು ಸಹಿತ ನಿದ್ದೆ ಮಾಡೋವಲ್ವ ಈಗ ನೋಡ್ರಿ ನೀವು. ಯವ್ವ ಮಲಗವಲ್ದ ಅಂತಾಳೆ ಹಡದಾಕಿ, ಆಕೆ ಮಗ್ಲಿದ್ದಾಕೆ ಹೇಳ್ತಾಳೆ, ಕೊಡು ಮೊಬೈಲ್ ಮಕ್ಕೋತೈತೆ ಅಂತಾಳೆ, ಮೊಬೈಲ್ ಕೊಟ್ಕೊಳ ಮಕ್ಕೊಂಡು ಬಿಡುತ್ತದೆ. ಹಿಂಗೆ ನಡೆದದು ಒಟ್ಟು ಜಗತ್ತು, ಹಿಂಗೆ ನಡೆದದು, ಸಮಾಧಾನನೇ ಇಲ್ಲ. ಎಷ್ಟು ಚಂದ ಹೇಳಿದ್ರು ಅವರು, ಮೈ ಮುರಿದು ದುಡಿ, ಕಾಯಕ ಕಷ್ಟ ಮಾಡು, ಕಾಯಕ ಮಾಡು, ಹೊಟ್ಟೆ ತುಂಬ ಊಟ ಮಾಡು. ಅದಕ್ಕಾಗಿ ಭೋಜನ್ ಔರ್ ಭಜನ್, ಸತ್ಸಂಗ, ಭಜನೆ, ಧ್ಯಾನ, ಯೋಗ, ಪೂಜೆ, ಪ್ರಾರ್ಥನೆ, ಇವನ್ನೆಲ್ಲ ಬಹಳ ಸಮಾಧಾನವಾಗಿ ಜೀವನದೊಳಗೆ ಬಳಸ್ಕೋಬೇಕು. ಈಗೆಲ್ಲದ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆಯೂ ಇಲ್ಲ ನಮ್ಮ ಸಮಾಜದೊಳಗೆ. ಚಾಪಿ ಹಾಸ್ಕೊಂಡು ಎಷ್ಟು ಜನ ಕುಂತು ಊಟ ಮಾಡೋರು ಅದೀವಿ ಹೇಳ್ರಿ? ಇಲ್ಲ ಇಲ್ಲ, ಹೋಯ್ತದು. ಡೈನಿಂಗ್ ಟೇಬಲ್ ಬಂದು ವ್ಯವಸ್ಥೆನೇ ಮೊದಲು ಕೆಟ್ಟ ಹೋಯಿತು. ಡೈನಿಂಗ್ ಬಂದ ಮೇಲೆ ಬಂತು ನೋಡ್ರಿ ಹೊರಗೆ ಬಫೆ, ನಿಂತ ಉಣ್ಣೋದು, ಅಡ್ಡಾಡ್ಕೋತ ಉಣ್ಣೋದು. ಮುಂದೆ ಬರಬರ್ತಾ ಇಂಥ ಕಾಲ ಬರ್ತದಲ್ಲ, ಇವೇನು ಪ್ಲೇಟ್ ಇಟ್ಕೊಂಡು ನಿಂತಾನಲ್ಲ, ಇವನ ಮೇಲೆ ಒಬ್ಬ ನಿಂದಿರ್ತಾನೆ, ಇವನ ಪ್ಲೇಟ್ ಅವನ ಕೈಯಾಗ, ಅವನ ಪ್ಲೇಟ್ ಇವನ ಕೈಯಾಗ.
ಇದು ಅಚ್ಚರಿ ಪಡುವ ಕಾಲ ಏನಿಲ್ಲ, ಬರ್ತದೆ, ಗ್ಯಾರಂಟಿ ಬರ್ತದೆ. ಜನಸಂಖ್ಯೆ ಹೆಚ್ಚಾಯಿತು ಅಂದ್ರೆ ಮುಂದೆ ಮಾಡೋದರ ಏನು, ಏನು ಕಲ್ಯಾಣ ಮಂಟಪ ಎಗ್ಸಾಕ್ ಬರ್ತದೆ ಏನು, ಇದ್ದದ್ರಾಗ ಅಡ್ಜಸ್ಟ್ ಮಾಡೋದು, ಒಬ್ಬರ ಮೇಲೆ ಒಬ್ಬರು ನಿಲ್ಲಿಸೋದಪ್ಪ, ಬಫೆ ಡಬಲ್ ಬಫೆ ಹಿಂಗೆ ಮಾಡೋದು, ಹಿಂಗೆ ನಡೀತದೆ ಜೀವನ. ಎಷ್ಟು ಚಂದ ಸುಖಾಸನದಲ್ಲಿ ಕೂತ್ಕೊಂಡು ಅಡ್ಡುಣಿಗೆ ಮುಂದಿಟ್ಕೊಂಡು ಮಣಿ ಮುಂದಿಟ್ಕೊಂಡು ಕಂಚಿನ ಗಂಗಾಳದಾಳು ಹಾಲು ನುಚ್ಚು ಹಾಕ್ಕೊಂಡು ಊಟ ಮಾಡಿದ್ರೆ ಅದು ಸ್ವರ್ಗ ಸಮಾನ ಆರೋಗ್ಯ. ಅದನ್ನೀಗ ತಿರುಗಿ ಒಳ್ಳೆ ಅದನ್ನೇ ಹೇಳಕತ್ತಾರ ದೊಡ್ಡ ದೊಡ್ಡ ಸಾಹುಕಾರಗಳಿಗೆಲ್ಲ ಹೇಳೋದು, ಅದನ್ನು ಅಕ್ಕಿಯನ್ನು ಉಣಬೇಡ್ರೋ, ಒಂಟುಟ್ಲೆ ಹೋಗ್ತೀರಿ, ಜೋಳದ ನುಚ್ಚುಣ್ರಿ. ಅವ್ರು ಬಿಟ್ಟ ಬಿಟ್ಟಾರ ಈಗ ಸಾಹುಕಾರ ಮನೆಯಾಗ ಅಕ್ಕಿನ ಬಂದಾಗ ಯಾವ ಹುಡುಕ್ತಾರೆ, ಹಳ್ಳಿಗೆ ಹೋಗಿ ಜೋಳದ ನುಚ್ಚು ಹುಡುಕ್ತಾರೆ. ಅವು ಸಾವಯವ ಕೃಷಿಯೊಳಗೆ ಬೆಳೆದವ ಹುಡುಕ್ತಾರೆ, ಉಳ್ಳಿ ಕಾಳು ಹುಡುಕ್ತಾರೆ, ಉಳ್ಳಿ ಕಟ್ಟಿನ ಸಾರು ಉಣ್ತಾರೆ, ನೆವಣಿ ಅನ್ನ ಉಣ್ತಾರೆ. ಬಂತು ನೋಡ್ರಿ ಮತ್ತೆ ಎಲ್ಲ ತಿರುಗಿ 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 ಅಲ್ಲಿಗೆ ಬಂತಿ. ಇವ ಶಾಶ್ವತ ಉಳಿಯುವಂಥವು, ಇವು ಬದುಕಿನ ನಿಜವಾದ ಮೌಲ್ಯಗಳದಾವು. ಅದಕ್ಕಾಗಿ ಧನ್ಸೆ ಕುಚ್ ಕುಚ್ ಮಿಲೇಗಾ ಮಗರ್ ಸಬ್ ಕುಚ್ ನಹಿ ಮಿಲೇಗಾ, ಧನ್ಸೆ ರೋಟಿ ಮಿಲೇಗಿ ಮಗರ್ ಭೂಕ್ ನಹಿ ಮಿಲೇಗಿ. ದುಡ್ಡು ಕೊಟ್ರೆ ನಿನಗೆ ರೊಟ್ಟಿಗಳು ಸಿಗ್ಬೋದು, ಬ್ರೆಡ್ಗಳು ಸಿಗ್ಬೋದು, ಬಿಸ್ಕತ್ಗಳು ಸಿಗ್ಬೋದು, ಆದರೆ ಹಸಿವನ್ನು ದುಡ್ಡು ಕೊಟ್ಟು ಯಾರೂ ಕೂಡ ಖರೀದಿ ಮಾಡೋಕ್ಕಾಗಲ್ಲ. ಹಸಿವು ಪ್ರಕೃತಿ ದತ್ತವಾಗಿ ಕಾಯ ಕಷ್ಟ ಮಾಡಿದಾಗ ಹಸಿವು ಅನ್ನೋದು ಉತ್ಪತ್ತಿ ಆಯಿತು ಅಂದ್ರೆ ಆ ಹಸಿವಿನಿಂದ ತೃಪ್ತಿ ಆಗ್ತದೆ, ಆರೋಗ್ಯ ಇರ್ತದೆ, ಆನಂದ ಸಿಗ್ತದೆ. ಎಷ್ಟು ಚಂದ ಹೇಳಿದ ರಾಷ್ಟ್ರಕವಿ, ಧನ್ಸೆ ಧನ್ಸೆ ಮಚ್ಚರದಾನ ಮಿಲೇಗಿ, ಧನ್ಸೆ ಮಚ್ಚರದಾನ ಮಿಲೇಗಿ ಮಗರ್ ನೀಂದ ನಹಿ ಮಿಲೇಗಿ. ಹಾಸುಗೊಳ್ಳೋದು ಸಿಗಬಹುದು, ಸೊಳ್ಳಿ ಕಡಿತಾವಂತ ತಿಳ್ಕೊಂಡು ಕಟ್ಟುಗಳು ಮಚ್ಚರದಾನಿನೂ ಸಿಗಬಹುದು, ಆದರೆ ಇವುಗಳನ್ನು ದುಡ್ಡು ಕೊಟ್ಟು ಮಾರ್ಕೆಟಿನಿಂದ ತರಬಹುದು ಮನುಷ್ಯ, ನಿದ್ರೆಯನ್ನು ದುಡ್ಡು ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ. ನಿದ್ರೆ ಅನ್ನುವಂಥ ಸಂಪತ್ತನ್ನು ಭಗವಂತ ಈ ಬದುಕಿಗಾಗಿ ಕೊಟ್ಟಿರುವಂಥ ಬಹಳ ದೊಡ್ಡ ಬದುಕಿನ ಸಂಪತ್ತದು. ನಿದ್ದೆ ಕೊಟ್ಟಾನಂತ ತಿಳ್ಕೊಂಡ ನಮ್ಮ ಬುದ್ಧಿಗಳು ಇಟ್ಟು ನೆಟ್ಟಗದಾವು, ಹಗಲೊತ್ತು ಏನೇನು 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 ವ್ಯವಹಾರ ಮಾಡೀವಿ, ಉದ್ಯೋಗ ಮಾಡೀವಿ, ಪರಿಶ್ರಮ ಪಟ್ಟೀವಿ, ದಣ್ಕೊಂಡೀವಿ, ಆಯಾಸ ಪಟ್ಟೀವಿ, ರಾತ್ರಿ ನಿದ್ದೆಯೊಳಗೆ ಅದನ್ನೆಲ್ಲ ಕಳ್ಕೊಂಡು ಮನುಷ್ಯ ಎವ್ರಿ ಮಾರ್ನಿಂಗ್ ಬೆಳಗಿನ ಜಾವ ಫ್ರೆಶ್ ಆಗಿ ಎದ್ದು ಬಿಡ್ತಾನಲ್ಲ, ಹೂ ಅರಳಿದಂಗೆ ಅರಳುತ್ತಾನೆ, ಆರಾಮಾಯ್ತಪ್ಪ ನಿದ್ದೆ ಅಂತ. ಒಂದು ವೇಳೆ ಅದನ್ನು ಕೊಡದೆ ಹೋಗಿದ್ರೆ, ಹಾಂ 24 ತಾಸು ಹಗಲ ಮಾಡಿಟ್ಟಿದ್ದ ಅಂದ್ರೆ ಹೆಂಗಿತ್ತು ನಮ್ಮ ಬಾಳೆವು? ಹಾಂ ಧಾರವಾಡದಾಗ ಒಂದಾದ ಊರೂರಿಗೆ ಒಂದು ಎರಡು ಆಗ್ತಿದ್ದು, ಹ್ಞೂ ಬೆಂಗಳೂರಾಗ ಒಂದಾದ ಅವು ತಾಲೂಕಿಗೆ 4 ಆಗ್ತಿದ್ದು. ನಿದ್ರೆ ಅದು ಯೋಗ, ಅದು ಶಿವಯೋಗ, ಅದು ದೇವರು ಕೊಟ್ಟ ಪ್ರಸಾದ. ಯಾರು ಸುಖವಾದ ನಿದ್ರೆಯನ್ನು ಮಾಡ್ತಾರೋ ಅವರ ಆರೋಗ್ಯ ಚೆನ್ನಾಗಿರ್ತದೆ, ಅವರ ಮನೋನೆಮ್ಮದಿ ಚೆನ್ನಾಗಿರ್ತದೆ, ಅವರು ಸುಖದ ಜೀವನವನ್ನು ಕಳೀಲಿಕ್ಕೆ ಬರ್ತದೆ. ಒಂದು ದಿನ ನಿದ್ರೆ ಆಗಲಿಲ್ಲ ಅಂದ್ರೆ ದೇಹ ಜಡವಾಗ್ತದೆ, ತ್ರಾಸ ಅನಿಸ್ತದೆ. ದೇವರು ನಮಗಾಗಿ ಏನೆಲ್ಲ ಮಾಡಿ ನಮ್ಮನ್ನು ಕಳಿಸ್ಯಾನ ನೋಡ್ರಿ. ಅದಕ್ಕಾಗಿ ಕವಿ ಹೇಳಿದ, ಧನಸೆ ಬಿಚ್ಚರ ಅವ್ರ ಮಚ್ಚರದಾನ ಮಿಲೇಗಿ ಮಗರ್ ನೀಂದ ನಹಿ ಮಿಲೇಗಿ. ನಿಮಗೆ ಗೊತ್ತದೋ ಇಲ್ಲೋ, ದೊಡ್ಡ ದೊಡ್ಡ ಸಹಕಾರರುಗಳ ಮನೆಯೊಳಗೆ ಜಪಾನ್ ಬೆಡ್ ಅಂತ ಬಂದಾವು, 500,000 ಒಂದು ಬೆಡ್. ಅದು ಸುಮ್ಮ ಹಾಸ್ಕೊಂಡು ಮಕ್ಕಳೋದು, ಇನ್ನು ಹೊಚ್ಕೊಳ್ಳೋ ಬೇರೆ ಅವು. ಬೆಡ್ 500,000 ಅದಕ್ಕೆ, ಏರ್ ಕಂಡೀಷನ್ ರೂಮಿನೊಳಗೆ ಡಬಲ್ ಕಾಟ್ ಮೇಲೆ ಜಪಾನ್ ಬೆಡ್ ಹಾಕ್ಕೊಂಡು ಮಲ್ಕೊಂಡಾನ, ಬೆಳತನ ನಿದ್ದೆ ಎತ್ತವಲ್ದು, ಉಳ್ಳಾಡ್ತಾನೆ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಆ ಕಡೆ. ಇವ ರೈತ ಹೊಲಕ್ಕೆ ಹೋಗ್ಯಾನ, ಕಷ್ಟಪಟ್ಟು ದುಡಿದು ಬಂದಾನ, ಜಪಾನ್ ಬೆಡ್ ಇಲ್ಲ, 4 ರೊಟ್ಟಿ ಕಾರ್ಪುಡಿ ತಿಂದು
ನೆಲದ ಮೇಲೆ ಗೋಣಿ ತಟ್ಟಾಸ್ಕೊಂಡ್ರೆ ಸುಖದ ನಿದ್ದೆ ಮಾಡ್ತಾನ, ಆನಂದದ ನಿದ್ದೆ ಮಾಡ್ತಾನ. ರೊಕ್ಕದೊಳಗೆ ಸುಖ ಇಲ್ಲ, ನಿನ್ನ ಬದುಕಿನ ಜೀವನದ ಸತ್ಯದೊಳಗೆ ಸುಖ ಅದಾ.